1999 ದೇಶದ ರಾಜಕೀಯ ಚರಿತ್ರೆಯಲ್ಲಿ ಪರ್ವಕಾಲ ಎಂದೇ ಹೇಳಬಹುದು. ದೇಶದ ಬಹುತೇಕ ರಾಜಕೀಯ ಪಕ್ಷಗಳು ಸೈದ್ಧಾಂತಿಕವಾಗಿ ಪರಿವರ್ತನೆ ಹೊಂದಿದ ಕಾಲವೆಂದೇ ಗುರುತಿಸಲಾಗುತ್ತದೆ. ಸೀತಾರಾಮ ಕೇಸರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮರುಹುಟ್ಟು ಪಡೆದುಕೊಳ್ಳುತ್ತಿದ್ದರೆ, ವಾಜಪೇಯಿ ಅಡ್ವಾಣಿ ನೇತೃತ್ವದಲ್ಲಿ ಬಿಜೆಪಿ ಪ್ರವರ್ಧಮಾನಕ್ಕೆ ಬರತೊಡಗಿತು. ಈ ಅವಧಿಯಲ್ಲಿ ಕಾಂಗ್ರೆಸ್ ಸಿದ್ಧಾಂತವನ್ನು ಬಲವಾಗಿ ವಿರೋಧಿಸುತ್ತಿದ್ದ ಸಮಾಜವಾದಿಗಳೆಲ್ಲರೂ ಒಗ್ಗಟ್ಟಿನ ಮಂತ್ರ ಪಠಿಸತೊಡಗಿದರು. ಈ ಒಗ್ಗಟ್ಟಿನ ಮಂತ್ರ ಪಠಣಕ್ಕೆ ಭೂಮಿಕೆ ಸಿದ್ಧಪಡಿಸಿದ್ದು ಜ್ಞಾನಪೀಠ ಪುರಸ್ಕೃತ ಸಾಹಿತಿ ದಿವಂಗತ ಡಾಕ್ಟರ್ ಯು ಆರ್ ಅನಂತಮೂರ್ತಿ. ಅಂದು ಕರ್ನಾಟಕದಲ್ಲಿ ಜೆಎಚ್ ಪಟೇಲ್ ನೇತೃತ್ವದಲ್ಲಿ ಜನತಾದಳ ಅಧಿಕಾರದಲ್ಲಿದ್ದರೆ, ಬಿಹಾರ ಒಡಿಶಾದಲ್ಲೂ ಜನತಾದಳದ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದವು. ಬಿಹಾರದ ಜನತಾದಳದ ಜೊತೆ ವೈಯಕ್ತಿಕ ಭಿನ್ನಾಭಿಪ್ರಾಯ ಹೊಂದಿದ ಜಾರ್ಜ್ ಫರ್ನಾಂಡಿಸ್ ಸಮತಾ ಪಕ್ಷ ಸ್ಥಾಪಿಸಿದರೆ, ಕರ್ನಾಟಕದಲ್ಲೂ ಇದೇ ಕಾರಣಕ್ಕಾಗಿ ರಾಮಕೃಷ್ಣ ಹೆಗಡೆ ಲೋಕಶಕ್ತಿ ಹುಟ್ಟುಹಾಕಿದ್ದರು. ಉತ್ತರ ಪ್ರದೇಶದಲ್ಲಿ ಅಪ್ನಾದಳ ಲೋಕದಳಗಳು ಕಾರ್ಯನಿರ್ವಹಿಸುತ್ತಿದ್ದರೆ, ಒಡಿಶಾದಲ್ಲಿ ಬಿಜು ಜನತಾದಳ ಪ್ರವರ್ಧಮಾನಕ್ಕೆ ಬಂದಿತು. ಈ ಎಲ್ಲ ಪಕ್ಷಗಳನ್ನು ಒಟ್ಟುಗೂಡಿಸಿ ಸಮಾಜವಾದಿ ಚಿಂತನೆ ಮತ್ತೊಮ್ಮೆ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಪ್ರವರ್ಧಮಾನಕ್ಕೆ ಬರಬೇಕೆಂದು ಬಯಸಿದ ಅನಂತಮೂರ್ತಿ ತಮ್ಮ ಬಹುಕಾಲದ ಗೆಳೆಯರಾದ ಜಾರ್ಜ್ ಫರ್ನಾಂಡಿಸ್ ಮತ್ತು ಜೆಎಚ್ ಪಟೇಲ್ ಅವರೊಂದಿಗೆ ಸೇರಿ ಜನತಾ ಪರಿವಾರ ವಿಲೀನದ ಮಂತ್ರ ಪಠಿಸಿದರು. ಇದರ ಪರಿಣಾಮವಾಗಿ ಜನತಾದಳದ ಎಲ್ಲ ಅಂಗಪಕ್ಷಗಳು ಒಟ್ಟಾಗಿ ಸಂಯುಕ್ತ ಜನತಾದಳ ಹೆಸರಿನಲ್ಲಿ ವಿಲೀನಗೊಳ್ಳಲು ನಿರ್ಧರಿಸಲಾಯಿತು. ಈ ರೀತಿ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಮುನ್ನುಡಿ ಬರೆಯಲು ಸಜ್ಜಾದ ಜನತಾ ಪರಿವಾರದ ದಳವಾಯಿಗಳು ಮತ್ತೊಮ್ಮೆ ತಮ್ಮ ಹೆಸರಿಗೆ ಅಂಟಿಕೊಂಡ ಒಳಜಗಳಕ್ಕೆ ಬಲಿಯಾದರು. ಜನತಾದಳದ ಹೆಸರಿನಲ್ಲಿ ಪರಿವಾರದ ಎಲ್ಲ ನಾಯಕರು ಒಟ್ಟಾದರೂ ರಾಜಕೀಯವಾಗಿ ವಾಜಪೇಯಿ ನೇತೃತ್ವದ ಎನ್ಡಿಎ ಜೊತೆ ಗುರುತಿಸಿಕೊಳ್ಳಲು ಜಾರ್ಜ್ ಫರ್ನಾಂಡಿಸ್ ಕೈಗೊಂಡ ನಿರ್ಧಾರ ವಿರೋಧಿಸಿ ಬಿಹಾರದಲ್ಲಿ ಲಾಲು ನೇತೃತ್ವದಲ್ಲಿ ರಾಷ್ಟ್ರೀಯ ಜನತಾದಳ, ಪಾಸ್ವಾನ್ ನೇತೃತ್ವದಲ್ಲಿ ಲೋಕಜನಶಕ್ತಿ, ಕರ್ನಾಟಕದಲ್ಲಿ ದೇವೇಗೌಡ ನೇತೃತ್ವದ ಜೆಡಿಎಸ್, ಹರಿಯಾಣದಲ್ಲಿ ಓಂ ಪ್ರಕಾಶ್ ಚೌಟಾಲಾ ನೇತೃತ್ವದಲ್ಲಿ ಲೋಕದಳ ಉದಯಿಸಿತು. ಕರ್ನಾಟಕದಲ್ಲಿ ಜನತಾ ಪರಿವಾರದ ನಾಯಕರು ಎರಡು ಬಣಗಳಾಗಿ ಜೆಡಿಯು ಮತ್ತು ಜೆಡಿಎಸ್ನಲ್ಲಿ ಗುರುತಿಸಿಕೊಂಡರು. ಈ ವೇಳೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಜೆಡಿಯು ವಿಧಾನಸಭಾ ಚುನಾವಣೆಯಲ್ಲಿ 19 ಸ್ಥಾನ ಗಳಿಸಲು ಮಾತ್ರ ಸಾಧ್ಯವಾದರೆ, ಸ್ವತಂತ್ರವಾಗಿ ಕಣಕ್ಕಿಳಿದ ಜೆಡಿಎಸ್ನಿಂದ ಕೇವಲ 10 ಮಂದಿ ಶಾಸಕರು ಆಯ್ಕೆಯಾದರು. ವಿಶೇಷವೆಂದರೆ, ಈಗ ಜೆಡಿಎಸ್ನ ತವರು ಎಂದೇ ಗುರುತಿಸುತ್ತಿರುವ ಹಾಸನದಲ್ಲಿ ಜೆಡಿಎಸ್ನ ಜನಕ ದೇವೇಗೌಡ ಪುತ್ರ ರೇವಣ್ಣ ಆದಿಯಾಗಿ ಎಲ್ಲರೂ ಸೋಲು ಕಂಡರು. ಆದರೂ ಧೃತಿಗೆಡದ ದೇವೇಗೌಡ ರಾಜ್ಯಾದ್ಯಂತ ಸಂಚರಿಸಿ ತಮ್ಮ ಪಕ್ಷ ಸಂಘಟನೆಗೆ ಮುಂದಾದರು. ಒಂದೆಡೆ ದೇವೇಗೌಡ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದರೆ, ಈ ಪಕ್ಷದಿಂದ ಆಯ್ಕೆಯಾಗಿದ್ದ 10 ಶಾಸಕರಲ್ಲಿ 5 ಎಸ್ಎಂ ಕೃಷ್ಣ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ನೀಡುವ ಮೂಲಕ ಕಾಂಗ್ರೆಸ್ ಸೇರ್ಪಡೆಯಾದರು. ಇದರಿಂದ ದೇವೇಗೌಡ ತೀವ್ರ ಒತ್ತಡಕ್ಕೆ ಸಿಲುಕಿದರು. ಇಂತಹ ಸಂಕಷ್ಟ ಸ್ಥಿತಿಯಲ್ಲಿ ಜೆಡಿಎಸ್ ಸಂಘಟನೆಗೆ ಇಂದು ಜೆಡಿಎಸ್ನ ಮುಂಚೂಣಿಯಲ್ಲಿರುವ ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಯಾವುದೇ ನಾಯಕರು ಮುಂದಾಗಲಿಲ್ಲ. ತಮ್ಮ ತಂದೆ ನೇತೃತ್ವದ ಪಕ್ಷದಿಂದ ಅಂತರ ಕಾಯ್ದುಕೊಂಡರೆ, ದೇವೇಗೌಡರ ಎಡಬಲದಲ್ಲಿ ನಿಂತು ಪಕ್ಷ ಸಂಘಟನೆಗೆ ಶ್ರಮಿಸಿದ್ದು ಸಿದ್ದರಾಮಯ್ಯ, ಡಿ ಮಂಜುನಾಥ್, ಸತೀಶ್ ಜಾರಕಿಹೊಳಿ, ಬಸವರಾಜ ಹೊರಟ್ಟಿ ಸೇರಿದಂತೆ ಹಲವು ಪ್ರಭಾವಿ ನಾಯಕರು. ಮತ್ತೊಂದೆಡೆ ಜೆಡಿಯುನಿಂದ ಆಯ್ಕೆಯಾಗಿದ್ದ 19 ಶಾಸಕರು ಸೂಕ್ತ ನಾಯಕತ್ವ ಇಲ್ಲದೆ ಪರದಾಡುತ್ತಿದ್ದರು. ಅಂದು ಜೆಡಿಯುನ ರಾಜ್ಯ ನಾಯಕರಾಗಿದ್ದ ಕೆಎನ್ ನಾಗೇಗೌಡ ಮತ್ತು ಸಿ ಬೈರೇಗೌಡ ಅಕಾಲಿಕ ನಿಧನ ಹೊಂದಿದರು. ಇದರ ಪರಿಣಾಮ ಜೆಡಿಯು ಸೂತ್ರಕ್ಕಿತ್ತ ಗಾಳಿ ಪಡೆದಂತಾಯಿತು. ಈ ಪಕ್ಷದಲ್ಲಿ ಗುರುತಿಸಿಕೊಂಡ ಸಿಎಂ ಉದಾಸಿ, ಗೋವಿಂದ ಕಾರಜೋಳ, ಬಸವರಾಜ ಬೊಮ್ಮಾಯಿ, ರಮೇಶ್ ಜಿಗಜಿಣಗಿ ಮೊದಲಾದ ನಾಯಕರು ಬಿಜೆಪಿ ಸೇರಿದರೆ, ಅಮರೇಗೌಡ ಬಯ್ಯಾಪುರ, ಬಸವರಾಜ ನೀಲಪ್ಪ ಶಿವಣ್ಣನವರ್, ಹಂಪನಗೌಡ ಬಾದರಲಿ, ಉಮೇಶ್ ಕತ್ತಿ, ಬಿಆರ್ ಪಾಟೀಲ್ ಮೊದಲಾದ ನಾಯಕರು ದೇವೇಗೌಡ ನೇತೃತ್ವದ ಜೆಡಿಎಸ್ ಸೇರ್ಪಡೆಯಾದರು. ಇವರಿಗೆಲ್ಲ ಆಸರೆಯಾಗಿದ್ದು ಅಂದು ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ದ ಸಿದ್ದರಾಮಯ್ಯ.
ಈ ಬೆಳವಣಿಗೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಜನತಾ ಪರಿವಾರ ಪ್ರವರ್ಧಮಾನಕ್ಕೆ ಬರಲಿದೆ ಎಂಬ ಸಂದೇಶ ರವಾನಿಸಿತು. ಸಮಾಜವಾದಿ ಹಿನ್ನೆಲೆಯ ಹಲವಾರು ನಾಯಕರು ದೇವೇಗೌಡ ಸಿದ್ದರಾಮಯ್ಯ ನೇತೃತ್ವದ ಜೆಡಿಎಸ್ನಲ್ಲಿ ಗುರುತಿಸಿಕೊಳ್ಳುವ ಮೂಲಕ ಪಕ್ಷ ಅತ್ಯಂತ ಪ್ರಬಲ ಸಂಘಟನೆಯಾಗಿ ಹೊರಹೊಮ್ಮತೊಡಗಿತು. ಇದಕ್ಕೆ ಪ್ರಮುಖ ಕಾರಣ ದೇವೇಗೌಡ ನಾಯಕತ್ವ. ಅಂದು ಈ ಪಕ್ಷ ಸಂಘಟನೆಯ ಪ್ರಕ್ರಿಯೆಯಲ್ಲಿ ದೇವೇಗೌಡ ಕುಟುಂಬದ ರೇವಣ್ಣ, ಕುಮಾರಸ್ವಾಮಿ ಸೇರಿದಂತೆ ಯಾವೊಬ್ಬ ನಾಯಕರು ಇರಲಿಲ್ಲ ಎನ್ನುವುದು ಗಮನಾರ್ಹ. ಈ ರೀತಿ ಸಂಘಟನೆಗೊಂಡ ಜೆಡಿಎಸ್ 2004 ಚುನಾವಣೆಯಲ್ಲಿ ಹೊಸ ಹುಮ್ಮಸ್ಸಿನೊಂದಿಗೆ ಕಣಕ್ಕಿಳಿಯಿತು. ಪಕ್ಷದ ಪರ ಜನರ ಒಲವು ಕಾಣುತ್ತಿದೆ ಎಂಬುದನ್ನು ಮನಗಂಡು ಹಲವಾರು ಮಂದಿ ಜೆಡಿಎಸ್ ಸೇರಿದರು. ರಾಜಕಾರಣವೇ ಬೇಡ, ಸಿನಿಮಾ ಮತ್ತಿತರ ಉದ್ಯಮ ನೋಡಿಕೊಂಡಿರುತ್ತೇನೆಂದು ಹೇಳುತ್ತಿದ್ದ ಕುಮಾರಸ್ವಾಮಿ ವಿಧಾನಸಭೆಗೆ ಸ್ಪರ್ಧಿಸಿದರೆ ದೇವೇಗೌಡರ ಸಂಬಂಧಿ ಡಿಸಿ ತಮ್ಮಣ್ಣ ಕಾಂಗ್ರೆಸ್ ತೊರೆದು ಜೆಡಿಎಸ್ನಿಂದ ಕಣಕ್ಕಿಳಿದರು. ಪರಿಣಾಮವಾಗಿ ಜೆಡಿಎಸ್ 54 ಸ್ಥಾನ ಗಳಿಸಿದರೆ ಆಡಳಿತಾರೂಢ ಕಾಂಗ್ರೆಸ್ 73 ಸ್ಥಾನ ಗಳಿಸಿತು. ಬಿಜೆಪಿಯಿಂದ 81 ಶಾಸಕರು ಆಯ್ಕೆಯಾಗಿ ಅತಂತ್ರ ಸ್ಥಿತಿ ನಿರ್ಮಾಣವಾಯಿತು. ಈ ವೇಳೆ ಬಿಜೆಪಿಯನ್ನು ಅಧಿಕಾರದಿಂದ ದೂರವಿಡಬೇಕೆಂದು ಪ್ರತಿಪಾದಿಸಿದ ಮಹಾರಾಷ್ಟ್ರದ ಶರದ್ ಪವಾರ್, ಕಾಶ್ಮೀರದ ಮುಫ್ತಿ ಮೊಹಮ್ಮದ್ ಸಯೀದ್, ಸಿಪಿಎಂನ ಪ್ರಕಾಶ್ ಕಾರಟ್, ಮಾಜಿ ಪ್ರಧಾನಿ ದೇವೇಗೌಡರ ಮನವೊಲಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ತರುವ ಪ್ರಯತ್ನ ನಡೆಸಿದರು. ಈ ಪ್ರಸ್ತಾಪಕ್ಕೆ ದೇವೇಗೌಡರು ಒಪ್ಪಿಗೆ ಸೂಚಿಸಿ ತಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿ ಹುದ್ದೆ ನೀಡಬೇಕು, ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಬೇಕೆಂದು ಪ್ರತಿಪಾದಿಸಿದರು. ಆದರೆ ತೆರೆಮರೆಯಲ್ಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬ ಸದಸ್ಯರು ನಡೆಸಿದ ಲೆಕ್ಕಾಚಾರ ಬೇರೆಯಾಗಿತ್ತು. ಅಂದು ಜೆಡಿಎಸ್ನ ಪ್ರಭಾವಿ ನಾಯಕರಾಗಿದ್ದ ಪಿಜಿಆರ್ ಸಿಂಧ್ಯಾ ಅವರನ್ನು ಬಳಸಿಕೊಂಡ ದೇವೇಗೌಡರ ಕುಟುಂಬ ರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರ ನಡೆಸಿದೆ ಎಂದು ಹೇಳಿ ಇಡೀ ಚಿತ್ರಣವನ್ನೇ ಬದಲಾಯಿಸಿದರು. ಸಿಂಧ್ಯಾ ಅವರು ಶರದ್ ಪವಾರ್ ಅವರೊಂದಿಗೆ ಹೊಂದಿದ್ದ ನಂಟು ಇಲ್ಲಿ ದಾಳವಾಗಿ ಬಳಕೆಯಾಯಿತು. ಮೈತ್ರಿ ಸರ್ಕಾರಕ್ಕೆ ಮಹಾರಾಷ್ಟ್ರ ಮತ್ತು ಕಾಶ್ಮೀರ ಮಾದರಿ ಎಂದು ಪ್ರತಿಪಾದಿಸಲಾಯಿತು. ಅದರಂತೆ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನ, ಮೈತ್ರಿ ಪಕ್ಷವಾದ ಜೆಡಿಎಸ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಲಭಿಸಿತು. ಇದು ರಾಷ್ಟ್ರಮಟ್ಟದ ಲೆಕ್ಕಾಚಾರ ಎಂದೇ ಬಣ್ಣಿಸಿ ಸಿದ್ದರಾಮಯ್ಯ ಅವರನ್ನು ಉನ್ನತ ಹುದ್ದೆಯಿಂದ ದೂರವಿಡಲಾಯಿತು. ಇದು ಸಿದ್ದರಾಮಯ್ಯ ಅವರ ಅಭಿಮಾನಿಗಳನ್ನು ಕೆರಳುವಂತೆ ಮಾಡಿತು. ಒಲ್ಲದ ಮನಸ್ಸಿನಿಂದಲೇ ಸಿದ್ದರಾಮಯ್ಯ ಡಿಸಿಎಂ ಆಗಿ ಕಾರ್ಯನಿರ್ವಹಿಸಿದರೆ ಲೋಕೋಪಯೋಗಿ ಮಂತ್ರಿಯಾದ ರೇವಣ್ಣ ಅಂದಿನ ಧರ್ಮಸಿಂಗ್ ಸರ್ಕಾರದ ಕೀಲಿಕೈ ಆಗಿ ಕಾರ್ಯನಿರ್ವಹಿಸತೊಡಗಿದರು. ರೇವಣ್ಣ ಅನುಮತಿ ಇಲ್ಲದೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ಆದೇಶಗಳು ಹೊರಬೀಳುವಂತಿಲ್ಲ ಎನ್ನುವ ಅಲಿಖಿತ ಒಪ್ಪಂದದಂತೆ ಸರ್ಕಾರ ಕಾರ್ಯನಿರ್ವಹಿಸತೊಡಗಿತು. ಮತ್ತೊಂದೆಡೆ ಕುಮಾರಸ್ವಾಮಿ ತಮಗಿರುವ ವರ್ಚಸ್ಸು ಮತ್ತು ಅಧಿಕಾರ ಬಳಸಿ ತಮ್ಮ ಪಕ್ಷದ ಎಲ್ಲ ಶಾಸಕರನ್ನು ತಮ್ಮ ಸುತ್ತಲೇ ಗಿರಿಕಿ ಹೊಡೆಯುವಂತೆ ಮಾಡಿದರು. ಈ ಬೆಳವಣಿಗೆ ಸಹಜವಾಗಿ ಹಿರಿಯ ಶಾಸಕರಾದ ಶ್ರೀನಿವಾಸ್ ಪ್ರಸಾದ್, ಮಹದೇವ್ ಪ್ರಸಾದ್, ಬಿಆರ್ ಪಾಟೀಲ್, ಮಹದೇವಪ್ಪ, ಉಮೇಶ್ ಕತ್ತಿ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರ ಅಸಮಾಧಾನಕ್ಕೆ ಕಾರಣವಾಯಿತು. ಇವರೆಲ್ಲ ಒಟ್ಟಾಗಿ ಕುಮಾರಸ್ವಾಮಿ ನಡೆಯನ್ನು ಬಲವಾಗಿ ಖಂಡಿಸತೊಡಗಿದರು. ಇದು ಕುಮಾರಸ್ವಾಮಿ ಸೇರಿದಂತೆ ಹಲವರಿಗೆ ನುಂಗಲಾಗದ ಬಿಸಿ ತುಪ್ಪವಾಗಿ ಪರಿಣಮಿಸಿ ಪಕ್ಷದಲ್ಲಿ ದೊಡ್ಡ ಮಟ್ಟದ ಆಂತರಿಕ ಸಂಘರ್ಷಕ್ಕೆ ಕಾರಣವಾಯಿತು. ಸಿದ್ದರಾಮಯ್ಯ ಅಹಿಂದ ನೇತೃತ್ವದಲ್ಲಿ ಪರ್ಯಾಯ ಸಂಘಟನೆಗೆ ಮುಂದಾದರು. ಇದರ ಪರಿಣಾಮ ಕುಮಾರಸ್ವಾಮಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ಮೈತ್ರಿ ಸರ್ಕಾರ ಪತನ ಹೊಂದುವಂತೆ ಮಾಡಿದರು. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿದರು. ಈ ಮೈತ್ರಿಕೂಟದ ಜೊತೆ ಗುರುತಿಸಿಕೊಳ್ಳದ ಶ್ರೀನಿವಾಸ್ ಪ್ರಸಾದ್, ಮಹದೇವ್ ಪ್ರಸಾದ್, ಬಿಆರ್ ಪಾಟೀಲ್, ಮಹದೇವಪ್ಪ, ಉಮೇಶ್ ಕತ್ತಿ, ಸತೀಶ್ ಜಾರಕಿಹೊಳಿ, ಪಿಜಿಆರ್ ಸಿಂಧ್ಯಾ ಸೇರಿದಂತೆ ಹಲವರು ಪ್ರತ್ಯೇಕವಾಗಿ ಕುಳಿತರು. ಈ ಮೂಲಕ ಜೆಡಿಎಸ್ ಕುಮಾರಸ್ವಾಮಿ ತೆಕ್ಕೆಗೆ ಸೇರ್ಪಡೆಯಾಯಿತು. ಆರಂಭದಲ್ಲಿ ಈ ಸರ್ಕಾರಕ್ಕೆ ತಾವು ತೀವ್ರ ವಿರೋಧ ಎಂದು ಹೇಳುತ್ತಿದ್ದ ದೇವೇಗೌಡರು ಅಂತಿಮವಾಗಿ ಮಗನ ಸರ್ಕಾರಕ್ಕೆ ಬೆಂಬಲ ನೀಡತೊಡಗಿದರು. ಪಕ್ಷದಲ್ಲಿ ಮತ್ತು ಜನಮನದಲ್ಲಿ ಅಷ್ಟೇನೂ ಪರಿಚಿತರಲ್ಲದ ಕುಮಾರಸ್ವಾಮಿ ಅವರನ್ನು ಇಡೀ ರಾಜ್ಯಕ್ಕೆ ಪರಿಚಯಿಸಲು ಕಾರ್ಯತಂತ್ರ ರೂಪಿಸಿದರು. ಇದರ ಪರಿಣಾಮವಾಗಿ ಹೊರಹೊಮ್ಮಿದ್ದೇ ಗ್ರಾಮ ವಾಸ್ತವ್ಯ.
ಇದರ ಮೂಲಕ ಕುಮಾರಸ್ವಾಮಿ ಜನರ ನೆಚ್ಚಿನ ಸಿಎಂ ಅಷ್ಟೇ ಅಲ್ಲ, ಜೆಡಿಎಸ್ನ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದರು. ಸಿಎಂ ಆಗಿ 20 ತಿಂಗಳ ಕಾಲ ಇವರು ನಡೆಸಿದ ಆಡಳಿತ ಮತ್ತು ಸಂಘಟನಾ ಚಾತುರ್ಯ ಜೆಡಿಎಸ್ಗೆ ಪ್ರಭಾವಿ ನಾಯಕನೊಬ್ಬ ಲಭಿಸುವಂತಾಯಿತು. ಆದರೆ ಇದೆಲ್ಲ ಕೇವಲ ಕೆಲವೇ ತಿಂಗಳುಗಳಿಗೆ ಮಾತ್ರ ಸೀಮಿತವಾಯಿತು. ನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ವಚನಭ್ರಷ್ಟತೆ ಆರೋಪಕ್ಕೆ ಸಿಲುಕಿದ ಜೆಡಿಎಸ್ ತತ್ತರಿಸಿದರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿರಿಯ ನಾಯಕರೆಲ್ಲ ಕಾಂಗ್ರೆಸ್ ಸೇರ್ಪಡೆಯಾದರು. ಈ ಮೂಲಕ ಜನತಾ ಪರಿವಾರದ ಮತ್ತೊಂದು ರೂಪಾಂತರ ಕರ್ನಾಟಕ ರಾಜಕೀಯ ಚರಿತ್ರೆಯಲ್ಲಿ ದಾಖಲಾಯಿತು. ಇಲ್ಲಿಂದ ಮುಂದೆ ಜೆಡಿಎಸ್ ಕುಟುಂಬದ ಪಕ್ಷ ಎಂಬುದನ್ನು ಪದೇ ಪದೇ ಸಾಬೀತುಪಡಿಸಿಕೊಳ್ಳುತ್ತಾ ಸಾಗಿತು. ಒಂದೆಡೆ ದೇವೇಗೌಡರು ಈ ಇಮೇಜ್ನಿಂದ ಹೊರಬರಲು ತಮ್ಮ ಆಪ್ತರು ಮತ್ತು ಸಮಕಾಲೀನರನ್ನು ಕಟ್ಟಿಕೊಂಡು ಪಕ್ಷ ಸಂಘಟನೆಯತ್ತ ತೊಡಗಿದರೆ, ಕುಮಾರಸ್ವಾಮಿ ಮತ್ತು ರೇವಣ್ಣ ಪಕ್ಷವನ್ನು ಪ್ರೈವೇಟ್ ಲಿಮಿಟೆಡ್ ಕಂಪನಿ ರೀತಿ ನಿರ್ವಹಿಸತೊಡಗಿದರು. ಇದರಿಂದಾಗಿ ರಾಜ್ಯಸಭೆ, ವಿಧಾನ ಪರಿಷತ್ನ ನೇಮಕಾತಿಗಳು ಜೆಡಿಎಸ್ನಲ್ಲಿ ಕಾರ್ಯಕರ್ತರಿಗೆ ಅಲ್ಲ, ಹಣವಿದ್ದವರಿಗೆ ಮಾತ್ರ ಎಂಬುದು ಹಲವು ಉದಾಹರಣೆಗಳ ಮೂಲಕ ಸಾಬೀತಾಯಿತು. ಇದರ ವಿರುದ್ಧ ಜನಸಾಮಾನ್ಯರು, ಚಿಂತಕರು ತೀವ್ರ ವಿರೋಧ ವ್ಯಕ್ತಪಡಿಸಿದರೂ ದೇವೇಗೌಡರ ಧೃತರಾಷ್ಟ್ರ ಪ್ರೀತಿಯ ಮುಂದೆ ಎಲ್ಲವೂ ಗೌಣವಾಯಿತು. ವಿಶ್ವಾಸದ್ರೋಹದ ಅಲೆಯಲ್ಲಿ ಕೊಚ್ಚಿಹೋದ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಅಧಿಕಾರವಿಲ್ಲದೆ 10 ವರ್ಷ ಕಾಲ ಪ್ರತಿಪಕ್ಷ ಸ್ಥಾನದಲ್ಲೇ ಕೂರುವಂತಾಯಿತು. ಈ ಅವಧಿಯಲ್ಲಿ ದೊರೆತ ರಾಜ್ಯಸಭೆ, ವಿಧಾನ ಪರಿಷತ್ ನೇಮಕಾತಿಯ ಅವಕಾಶದಲ್ಲಿ ಕಾರ್ಯಕರ್ತರ ಬದಲಿಗೆ ಉದ್ಯಮಿಗಳು, ಹಣವುಳ್ಳವರು ಜೆಡಿಎಸ್ನ ಸದಸ್ಯರಾದರು. ಈ ಬೆಳವಣಿಗೆ ಕುಮಾರಸ್ವಾಮಿಯ ನಿಷ್ಠಾವಂತ ಹಾಗೂ ಆಪ್ತ ದಳಪತಿಗಳು ಎಂದೇ ಗುರುತಿಸಲ್ಪಡುತ್ತಿದ್ದ ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಖಾನ್, ಇಕ್ಬಾಲ್ ಅನ್ಸಾರಿ, ಬಾಲಕೃಷ್ಣ ಮೊದಲಾದವರು ಕುಮಾರಸ್ವಾಮಿ ಸಖ್ಯ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರು. ಇಷ್ಟಾದರೂ ಅವಕಾಶ ಸಿಕ್ಕಾಗಲೆಲ್ಲ ಕುಮಾರಸ್ವಾಮಿ ಮತ್ತು ರೇವಣ್ಣ ಜೆಡಿಎಸ್ ತಮ್ಮ ಕುಟುಂಬದ ಆಸ್ತಿ ಎಂಬಂತೆ ಪದೇ ಪದೇ ಸಾಬೀತುಪಡಿಸತೊಡಗಿದರು. ಹೀಗಿದ್ದರೂ ಜನತಾ ಪರಿವಾರದ ಬಗೆಗಿನ ಜನರ ಪ್ರೀತಿಯೇನೂ ಕಡಿಮೆಯಾಗಲಿಲ್ಲ. 2018 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ 3ನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಬಿಜೆಪಿಯಿಂದ 105 ಶಾಸಕರು ಆಯ್ಕೆಯಾದರೂ ತೆರೆಮರೆಯಲ್ಲಿ ನಡೆದ ರಾಜಕೀಯ ಲೆಕ್ಕಾಚಾರದ ಪರಿಣಾಮ ಕರ್ನಾಟಕದಲ್ಲಿ ಮತ್ತೊಮ್ಮೆ ಜೆಡಿಎಸ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿಯಾದರು. ಈ ಹಿಂದೆ 20 ತಿಂಗಳ ಅವಧಿಗೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ನೀಡಿದ್ದ ಆಡಳಿತವನ್ನು ಗಮನಿಸಿದ್ದ ಜನ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮತ್ತೊಮ್ಮೆ ರಾಜ್ಯದಲ್ಲಿ ಜೆಡಿಎಸ್ನ ಸುವರ್ಣಯುಗ ಆರಂಭವಾಯಿತು ಎಂದೇ ಭಾವಿಸಿದ್ದರು. ಆದರೆ ಸಿಎಂ ಕುಮಾರಸ್ವಾಮಿ, ಸೂಪರ್ ಸಿಎಂ ರೇವಣ್ಣ ಅವರ ಆಸೆ ಬುರುಕುತನ, ಶಾಸಕರ ಬಗೆಗಿನ ನಿಕೃಷ್ಟ ಭಾವನೆ, ಕಾರ್ಯಕರ್ತರ ನಿರ್ಲಕ್ಷ್ಯ ಹಲವರನ್ನು ಬೆಚ್ಚಿಬೀಳುವಂತೆ ಮಾಡಿತು. ತಮ್ಮದೇ ಸರ್ಕಾರವಿದ್ದರೂ ಕಾರ್ಯಕರ್ತರಿಗೆ ಯಾವುದೇ ಸೌಲಭ್ಯ ಸಿಗಲಿಲ್ಲ. ಪಕ್ಷದ ಶಾಸಕರಿಗೆ ಪದೇ ಪದೇ ಅಭದ್ರತೆಯ ವಾತಾವರಣ ಕಾಡತೊಡಗಿತು. ಇದ್ಯಾವುದೂ ಕೂಡ ಅಧಿಕಾರವನ್ನು ಅನುಭವಿಸುತ್ತಾ ಪಂಚತಾರಾ ಹೋಟೆಲ್ನಲ್ಲಿ ಆಡಳಿತ ನಡೆಸಿದ ಕುಮಾರಸ್ವಾಮಿ ಕಣ್ಣಿಗೆ ಬೀಳಲೇ ಇಲ್ಲ. ರೇವಣ್ಣ ಅವರಂತೂ ಇದನ್ನು ಗಮನಿಸಲೇ ಇಲ್ಲ. ಇದರ ಪರಿಣಾಮ ಕಾಂಗ್ರೆಸ್ನ ಕೆಲ ಅತೃಪ್ತ ಶಾಸಕರೊಂದಿಗೆ ಸೇರಿದ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಪತನಕ್ಕೆ ಮುನ್ನುಡಿ ಬರೆದರು. ಆಗ ಎಚ್ಚೆತ್ತ ಕುಮಾರಸ್ವಾಮಿ, ನಮ್ಮ ಶಾಸಕರು, ನಮ್ಮ ಕಾರ್ಯಕರ್ತರು ಎಂದು ಹಲುಬತೊಡಗಿದರು. ಆದರೆ ಇದನ್ನು ನಂಬುವ ಸ್ಥಿತಿಯಲ್ಲಿ ಕಾರ್ಯಕರ್ತರ ಪಡೆ ಮತ್ತು ಶಾಸಕರು ಇಲ್ಲ. ಹೀಗಾಗಿ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಸಮಾಜವಾದಿ ಚಿಂತನೆಯ ಮೂಲಕ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪರ್ಯಾಯವಾಗಿದ್ದ ರಾಜಕೀಯ ಶಕ್ತಿ ಕ್ಷೀಣಿಸತೊಡಗಿದೆ. ಈ ರಾಜಕೀಯ ಶಕ್ತಿಯ ಪ್ರಬಲ ಪ್ರತಿಪಾದಕರಾಗಿರುವ ದೇವೇಗೌಡರು ತಮ್ಮ ವಯಸ್ಸು ಮತ್ತು ಕುಟುಂಬದ ಬಗೆಗಿನ ಪ್ರೀತಿಯಿಂದಾಗಿ ಏನೂ ಮಾಡದ ಸ್ಥಿತಿಗೆ ಸಿಲುಕಿದ್ದಾರೆ. ಇಷ್ಟಾದರೂ ರೇವಣ್ಣ ಮತ್ತು ಕುಮಾರಸ್ವಾಮಿ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ.